ವಿದ್ಯಾರ್ಥಿಗಳೇ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ದಿವಸ ಒಂದು ಹೊಸ ಪಾಠ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಆಹಾರ ಅಂದ್ರೆ ಏನು ಅದರ ಬಗ್ಗೆ ಎಲ್ಲ ನಿಮಗೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರ ಕೂಡ ಒಂದು ಹಾಗಾದ್ರೆ ಮೂಲಭೂತ ಅವಶ್ಯಕತೆಗಳು ಯಾವುವು ಆಹಾರ ನೀರು ವಸತಿ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಮೂಲಭೂತ ಅವಶ್ಯಕತೆಗಳು ಅನ್ನಿಸ್ತಾವು ಹಾಗಾದ್ರೆ ಈ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ನಾವು ದಿನಾಲು ಊಟವನ್ನ ಮಾಡ್ತೀವಿ ನಾವು ಹಾಗಾದ್ರೆ ಆ ಊಟವನ್ನ ಮಾಡಬೇಕಾದ್ರೆ ಅದು ನಮಗೆ ಎಲ್ಲಿಂದ ದೊರಕುತ್ತೈತಿ ಅನ್ನುವಂತದ್ದು ಯಾರಾದರೂ ವಿಚಾರವನ್ನ ಮಾಡಿದ್ದೀರಾ ಇಲ್ಲ ಕೆಲವರು ಮಾಡಿರ್ತೀರಿ ಹಾಗಾದ್ರೆ ಈ ಆಹಾರ ಎಲ್ಲಿಂದ ದೊರಕುತ್ತದೆ ಅನ್ನುವಂತದ್ರ ಬಗ್ಗೆ ಏನಪ್ಪಾಂದ್ರೆ ಇವತ್ತಿನ ದಿವಸ ನಾವು ಅಭ್ಯಾಸವನ್ನ ಮಾಡೋಣ ಹಾಗಾದ್ರೆ ಆಹಾರ ಅನ್ನುವಂತದ್ದು ಏನಪ್ಪಾ ಅಂದ್ರೆ ದಿನನಿತ್ಯಲೋ ನಾವು ಸೇವಿಸುವಂತ ಒಂದು ಪದಾರ್ಥ ಆಗೈತೆ ಹಾಗಾದ್ರೆ ದಿನನಿತ್ಯ ನಾವು ಆಹಾರವನ್ನು ಏನನ್ನ ಸೇವಿಸ್ತೇವೆ ಅನ್ನುವಂಥದ್ದು ಪ್ರತಿಯೊಬ್ಬರು ನಮ್ಮ ನಮ್ಮಲ್ಲಿ ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಅಲ್ಲಿ ಬರುವಂತ ಒಂದು ಉತ್ತರಗಳು ಬೇರೆ ಬೇರೆ ಆಗಿರ್ತಾವ ನೀವು ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನೀವು ಬೆಳಗ್ಗೆ ಟಿಫಿನ್ ಅನ್ನ ಏನು ಮಾಡಿದ್ದೀರಾ ಮತ್ತು ಮಧ್ಯಾಹ್ನ ಊಟಕ್ಕೆ ಏನನ್ನ ಮಾಡುತ್ತೀರಾ ಸಾಯಂಕಾಲ ಊಟಕ್ಕೆ ಏನನ್ನ ಮಾಡುತ್ತೀರಾ ನಿಮ್ಮ ನಿಮ್ಮಲ್ಲಿ ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಇಲ್ಲಿ ಬರುವಂತ ಒಂದು ಉತ್ತರಗಳು ಏನಾಗ್ತಾವ ಬೇರೆ ಬೇರೆ ಆಗಿರ್ತಾವ ಹಾಗಾದ್ರೆ ನೀವು ಇಲ್ಲಿ ಟಿಫಿನ್ ಅನ್ನ ಏನನ್ನ ಮಾಡಿದ್ದೀರಾ ಅನ್ನುವಂಥದ್ದು ಏನಪ್ಪಾ ಅಂತ ನೀವು ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಇಲ್ಲಿ ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಉತ್ತರಗಳು ಬೇರೆ ಬೇರೆ ಆಗಿರ್ತಾವ ಯಾಕಪ್ಪ ಅಂತ ಕೆಲವರು ಅವಲಕ್ಕಿ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಟಿಫಿನ್ ಅನ್ನ ಮಾಡಿರ್ತಾರೆ ಕೆಲವರು ಉಪ್ಪಿಟ್ಟನ್ನ ಟಿಫಿನ್ ಆಗಿ ತೆಗೆದುಕೊಂಡಿರ್ತಾರೆ ಕೆಲವರು ಇಡ್ಲಿ ವಡ ಆಮೇಲೆ ದೋಸೆ ಹೀಗೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಟಿಫಿನ್ಗಾಗಿ ಏನಪ್ಪಾ ಅಂತಂದ್ರೆ ಆಹಾರವನ್ನ ಸೇವನೆಯನ್ನು ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತ ನಾವು ನಿಮ್ಮ ಒಂದು ಗೆಳೆಯರ ಒಂದು ಕೋಷ್ಟಕವನ್ನ ನೀವು ಸಿದ್ಧತೆಯನ್ನು ಮಾಡ್ಕೋಬೇಕು ಹಾಗಾದ್ರೆ ಇಲ್ಲಿ ಗೆಳೆಯರ ಹೆಸರು ಅನ್ನುವಂಥದ್ದು ನೀವು ಬರೀಬೇಕು ಗೆಳೆಯರ ಹೆಸರು ಇನ್ನೊಂದು ಅವರು ಸೇವಿಸುವಂತ ಒಂದು ಪದಾರ್ಥಗಳು ಯಾವುದು ಈ ರೀತಿ ಒಂದು ಕೋಷ್ಟಕವನ್ನ ನೀವು ರೆಡಿ ಮಾಡಿಕೊಂಡು ಇಲ್ಲಿ ಒಂದು ದಿನದಲ್ಲಿ ತಿಂದಿರುವ ಆಹಾರ ಪದಾರ್ಥಗಳು ಅಂದ್ರೆ ಇಲ್ಲಿ ಗೆಳೆಯ ಹೆಸರನ್ನ ನೀವು ತೆಗೆದುಕೊಂಡಾಗ ಏನಪ್ಪಾ ಅಂದ್ರೆ ಇಲ್ಲಿ ಒಬ್ಬರಾಗಿರ್ಬೋದು ಇಬ್ರು ಮೂರು ಜನ ಸಾಕಷ್ಟು ಜನರನ್ನ ಏನಪ್ಪಾ ಅಂದ್ರೆ ಸಹ ನೀವು ಬರೆದುಕೊಳ್ಬೇಕು ಮೊದಲನೇದಾಗಿ ಏನಪ್ಪಾ ಅಂತ ಪ್ರಣಸಕ್ಕೆ ಒಬ್ಬ ಗೆಳೆಯನ ಹೆಸರನ್ನ ನೀವು ತೆಗೆದುಕೊಳ್ತೀರಿ ಹರೀಶ್ ಅನ್ನುವಂತ ಒಬ್ಬ ಗೆಳೆಯನ ಹೆಸರನ್ನ ನೀವು ತೆಗೆದುಕೊಂಡಾಗ ಇವನು ಒಂದು ದಿನದಲ್ಲಿ ತಿಂದಿರುವಂತ ಆಹಾರ ಪದಾರ್ಥಗಳು ಯಾವು ಅನ್ನುವಂಥದ್ದು ಪಟ್ಟಿ ಮಾಡಿದ್ದೆ ಆದ್ರೆ ಇಲ್ಲಿ ಬೆಳಿಗ್ಗೆ ಏನಪ್ಪಾ ಅಂತ ಉಪ್ಪಿಟ್ಟನ್ನ ತಿಂದಿರ್ತಾನ ಮತ್ತೆ ಮಧ್ಯಾಹ್ನ ಇಲ್ಲಿ ಊಟದಲ್ಲಿ ಏನಪ್ಪಾ ಅಂತ ಅನ್ನವನ್ನ ಸೇವನೆಯನ್ನು ಮಾಡಿರ್ತಾನ ಸಾಂಬಾರು ಆಮೇಲೆ ಸಾಯಂಕಾಲ ಏನಪ್ಪಾ ಅಂತಂದ್ರೆ ಚುರುಮುರಿಯನ್ನ ತಿಂದಿರ್ತಾನ ರಾತ್ರಿ ಊಟದಲ್ಲಿ ಮತ್ತೆ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಸಜ್ಜಕನ್ನ ತಿಂದಿರ್ತಾನೆ ಹೀಗೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ತಿಂದಿದ್ದೆ ಅಂದ್ರೆ ಅದನ್ನ ನೀವು ಏನ್ ಮಾಡ್ಬೇಕು ಪಟ್ಟಿಯನ್ನ ಮಾಡ್ಬೇಕು ಮತ್ತೆ ಎರಡನೇದ ಏನಪ್ಪಾ ಅಂತ ಮತ್ತೊಂದು ಹೆಸರನ್ನ ತೆಗೆದುಕೊಳ್ರಿ ಆ ರೀತಿಯಾಗಿ ಏನಪ್ಪಾ ಅಂತ ಗೆಳೆಯರ ಹೆಸರನ್ನ ತೆಗೆದುಕೊಂಡು ದಿನನಿತ್ಯ ಅವನು ಸೇವನೆಯನ್ನು ಮಾಡುವಂತ ಒಂದು ಆಹಾರ ಪದಾರ್ಥಗಳು ಏನು ಅನ್ನುವಂಥದ್ದು ಬೆಳಗ್ಗೆ ಅದ ತಕ್ಷಣ ಹಿಡಿದು ಸಾಯಂಕಾಲವರೆಗೂ ಅಂದ್ರೆ ರಾತ್ರಿವರೆಗೂ ಕೂಡ ಅವನು ಏನನ್ನ ತಿನ್ನುತ್ತಾನೆ ಅನ್ನುವಂಥದ್ದು ನೀವು ಪಟ್ಟಿ ಮಾಡುತ್ತಾ ಹೋಗಿದ್ದೆ ಆದ್ರೆ ಇಲ್ಲಿ ಒಬ್ಬ ಗೆಳೆಯನಿಂದ ಮತ್ತೊಬ್ಬ ಗೆಳೆಯನ ಒಂದು ತಿನ್ನುವಂತ ಒಂದು ಆಹಾರ ಪದಾರ್ಥಗಳು ಏನಾಗಿರ್ತಾವ್ರಿ ಬೇರೆ ಬೇರೆ ಆಗಿರ್ತಾವ ಕಾರಣ ಏನು ಈ ನೋಡ್ರಿ ಎಲ್ಲರೂ ಕೂಡ ಏನಪ್ಪಾ ಅಂತ ಒಂದೇ ರೀತಿ ಆಹಾರ ಪದಾರ್ಥಗಳನ್ನ ಸೇವನೆಯನ್ನು ಮಾಡೋದಿಲ್ಲ ಕಾರಣ ಅವರ ಇಷ್ಟದಂತೆ ಇರುವಂತ ಒಂದು ಆಹಾರ ಪದಾರ್ಥಗಳನ್ನ ಸೇವನೆಯನ್ನ ಮಾಡುತ್ತಾರೆ ಹೀಗೆ ಇಲ್ಲಿ ನಾವು ಏನಪ್ಪಾ ಅಂತ ಒಂದು ದಿನದಲ್ಲಿ ತಿನ್ನುವಂತ ಒಂದು ಆಹಾರ ಪದಾರ್ಥಗಳು ಯಾವುವು ಮತ್ತು ಬಹುತೇಕ ಜನರು ಏನಪ್ಪಾ ಅಂತ ಹೆಚ್ಚು ಆಹಾರಗಳನ್ನ ಯಾವುದನ್ನ ಸೇವನೆಯನ್ನು ಮಾಡ್ತಾರ ಅನ್ನುವಂಥದ್ದು ಕೂಡ ನಾವಿಲ್ಲಿ ಪಟ್ಟಿ ಮಾಡುತ್ತಾ ಹೋದರೆ ಅವುಗಳಲ್ಲಿರುವಂತಹ ಒಂದು ಆಹಾರದಲ್ಲಿ ಇರುವಂತಹ ಒಂದು ಘಟಕಾಂಶಗಳು ಮತ್ತೆ ಏನಾಗ್ತಾವ್ರೆ ಬೇರೆ ಬೇರೆ ಆಗಿರ್ತಾವ ಹಾಗಾದ್ರೆ ಆಹಾರದಲ್ಲಿ ಇರುವಂತಹ ಒಂದು ಘಟಕಾಂಶಗಳಂದ್ರೆ ಏನು ಈಗ ನಾವು ಅನ್ನವನ್ನ ಮಾಡಬೇಕಾದ್ರೆ ಏನಪ್ಪಾ ಅಂತ ಬೇಕಾಗುವಂತ ಒಂದು ಆಹಾರದ ಘಟಕಾಂಶಗಳು ಯಾವ ಅನ್ನವನ್ನ ಮಾಡಬೇಕಾದ್ರೆ ನೀರು ಬೇಕ್ರಿ ಮತ್ತು ಉಪ್ಪು ಬೇಕು ಅವುಗಳನ್ನು ಹಾಕಿದಾಗ ಏನಪ್ಪಾ ಅಂತ ಅನ್ನವನ್ನ ನಾವು ಸಿದ್ಧತೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಐತಿ ಮತ್ತೆ ನೀರು ಇರದಿದ್ರೆ ಒಂದ್ ವೇಳೆ ಯಾವ್ದಾದ್ರು ಒಂದು ಘಟಕಾಂಶ ಇರಲಿಲ್ಲ ಅದೇನಾಗ್ತದೆ ಪಾತ್ರ ಆಹಾರ ನಮಗೆ ಸರಿಯಾಗಿ ಏನ್ ಪಾತ್ರ ಅಂದ್ರೆ ಅದು ಅಲ್ಲಿ
ನಮಗ ಸೇವನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ವಿವಿಧ ಒಂದು ಗೆಳೆಯರ ಹೆಸರುಗಳನ್ನು ತೆಗೆದುಕೊಂಡು ಅವರು ತಿನ್ನುವಂತಹ ಒಂದು ಆಹಾರ ಪದಾರ್ಥಗಳು ಯಾವುವು ಮತ್ತು ಅವರು ಹೇಳಿರುವಂತಹ ಒಂದು ಆಹಾರ ಪದಾರ್ಥಗಳಲ್ಲಿ ಇರುವಂತಹ ಒಂದು ಘಟಕಾಂಶಗಳನ್ನು ಏನು ಮಾಡಬೇಕ್ರೆ ನಾವು ಪಟ್ಟಿ ಮಾಡುತ್ತಾ ಹೋಗಬೇಕು. ಅಂದ್ರೆ ನಿಮ್ಮ ತರಗತಿಯಲ್ಲಿ ಇರುವಂತಹ ಒಂದು ನಿಮ್ಮ ಗೆಳೆಯರು ಪ್ರತಿಯೊಬ್ಬರ ಒಂದು ಹೆಸರನ್ನ ನೀವು ಬರೆಯದು ಏನು ಮಾಡಬೇಕ್ರೆ ಈ ರೀತಿ ಒಂದು ದಿನದಲ್ಲಿ ಅವರು ಏನನ್ನ ಆಹಾರವನ್ನ ಸೇವನೆಯನ್ನ ಮಾಡ್ತಾರೆ ಅದನ್ನ ಅವರು ಅವರಿಂದ ನೀವು ನೆನಪಿಸಿಕೊಂಡು ನೀವೇನ್ ಮಾಡಬೇಕ್ರೆ ಈ ಚಟುವಟಿಕೆಯನ್ನ ಮಾಡಬೇಕು. ಅವರೆಲ್ಲ ಏನನ್ನ ಆಹಾರವಾಗಿ ಸೇವನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಏನಪ್ಪಾ ಅಂದ್ರೆ ನೀವು ನಿಧಾನವಾಗಿ ಬರೆಯುತ್ತಾ ಹೋದ ಹಾಗೆ ಏನಪ್ಪಾ ಅಂದ್ರೆ ನಿಮಗೂ ಕೂಡ ಅಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಮತ್ತೊಬ್ಬ ಪ್ರಸಾದ್ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಪ್ರಸಾದ್ ಅನ್ನುವಂತ ವಿದ್ಯಾರ್ಥಿ ಅವನು ಏನಪ್ಪಾ ಅಂದ್ರೆ ಇಲ್ಲಿ ಬೆಳಿಗ್ಗೆ ಏನಪ್ಪಾ ಅಂದ್ರೆ ಇಡ್ಲಿಯನ್ನ ತಿಂದಿರ್ತಾನೆ ಮತ್ತು ಅದ್ರ ಜೊತೆ ಏನಪ್ಪಾ ಅಂದ್ರೆ ವಡಾವನ್ನ ತಿಂದಿರ್ತಾನೆ ಆಮೇಲೆ ಸಾಂಬಾರ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಳಿಗೆನ ತಿಂದಿರ್ತಾನೆ ಮತ್ತು ಅನ್ನ ಸಾರು ಅನ್ನ ಸಾಂಬಾರ್ ಇಷ್ಟೆಲ್ಲ ಏನಪ್ಪಾ ಅಂದ್ರೆ ಆಹಾರವಾಗಿ ಅವನು ಸೇವನೆಯನ್ನು ಮಾಡಿರ್ತಾನೆ. ಹಾಗಾದ್ರೆ ಇಲ್ಲಿ ಹರೀಶ ಮತ್ತು ಪ್ರಸಾದ್ ಇಬ್ರು ತಿನ್ನುವಂತ ಒಂದು ಆಹಾರ ಪದಾರ್ಥಗಳು ಏನಾಗಿರ್ತಾವ್ರಿ ಬೇರೆ ಬೇರೆ ಅದಾವ. ಇವನು ಬೆಳಿಗ್ಗೆ ಏನಪ್ಪಾ ಅಂದ್ರೆ ಟಿಫಿನ್ ಗಾಗಿ ಏನಪ್ಪಾ ಉಪ್ಪಿಟ್ಟನ್ನ ತಿಂದಿದ್ದಾದ್ರೆ ಇವನು ಏನಪ್ಪಾ ಅಂತಂದ್ರೆ ಇಡ್ಲಿಯನ್ನ ತಿಂದಿದ್ದಾನೆ ಇಡ್ಲಿ ಮತ್ತು ವಡ ಅವನ್ನ ತಿಂದಿದ್ದಾನೆ. ಅಂದ್ರೆ ಇಬ್ಬರ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ತಿನ್ನುವಂತ ಒಂದು ಆಹಾರ ಪದಾರ್ಥಗಳಲ್ಲಿ ಏನಾಯ್ತು ಬದಲಾವಣೆ ಆಯ್ತು ಬೇರೆ ಬೇರೆ ಆಯ್ತು. ಹಂಗಾಗ್ಲಿಕ್ಕೆ ಕಾರಣ ಅವರ ಒಂದು ಏನಪ್ಪಾ ಅಂತ ರುಚಿಗೆ ಅನುಗುಣವಾಗಿ ಅವರು ತಿನ್ನುವಂತ ಒಂದು ಆಹಾರ ಪದಾರ್ಥಗಳು ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಆಗಿರ್ತಾವ. ಪ್ರಿಯ ವಿದ್ಯಾರ್ಥಿಗಳೇ, ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಇರುವಂತ ಒಂದು ಘಟಕಾಂಶಗಳಿವೆ. ಅಂದ್ರೆ ಇಲ್ಲಿ ಆಹಾರ ಪದಾರ್ಥಗಳನ್ನ ನಾವೇನ್ ಮಾಡಬೇಕು ಒಂದು ಪಟ್ಟಿ ಮಾಡಬೇಕು. ಆಹಾರ ಪದಾರ್ಥಗಳು ಮತ್ತೊಂದು ಕಾಲಂಗಳಿಗೆ ಏನ್ ಮಾಡ್ಬೇಕ್ರಿ ಘಟಕಾಂಶಗಳು ಅಂತ ಹೇಳಿ ನಾವು ಬರ್ಕೋಬೇಕು. ಘಟಕಾಂಶಗಳು ಹಾಗಾದ್ರೆ ಇಲ್ಲಿ ಈ ಎರಡೂ ಕಾಲಂಗಳು ಆಹಾರ ಪದಾರ್ಥಗಳು ಮತ್ತು ಘಟಕಾಂಶಗಳು ಅನ್ನುವಂತ ಎರಡು ಕಾಲಂಗಳನ್ನ ನಾವು ಮಾಡಿದಾಗ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ನಾವು ರೊಟ್ಟಿ ಅಂತ ಹೇಳಿ ನಾವು ಏನಪ್ಪಾ ಅಂತ ಒಂದು ಆಹಾರ ಪದಾರ್ಥವನ್ನು ತೆಗೆದುಕೊಂಡೆವು. ರೊಟ್ಟಿ ಎಲ್ಲರೂ ತಿಂದಿದ್ದಾರೆ, ರೊಟ್ಟಿಯನ್ನ ಹೇಗೆ ಟೇಸ್ಟ್ ಇರ್ತೈತೆ ಅದು. ಆದ್ರೆ ದಿನನಿತ್ಯ ಏನಪ್ಪಾ ಅಂತ ಕೆಲವರು ಮನೆಯಲ್ಲಿ ಏನಪ್ಪಾ ಅಂತ ರೊಟ್ಟಿಯನ್ನ ಮಾಡ್ತಾರೆ. ಹಾಗಾದ್ರೆ ರೊಟ್ಟಿಯನ್ನ ಮಾಡ್ಬೇಕಾದ್ರೆ ಏನಪ್ಪಾ ಅಂತ ಯಾವ ಘಟಕಾಂಶಗಳು ಇಲ್ಲಿ ಒಳಗೊಂಡಿರ್ತಾವ. ಈ ರೊಟ್ಟಿಯನ್ನ ಮಾಡ್ಬೇಕಾದ್ರೆ ಏನಪ್ಪಾ ಅಂತ ನಮಗ ಹಿಟ್ಟು ಬೇಕು, ಹಿಟ್ಟು ಮತ್ತು ನೀರು. ಹಿಟ್ಟು ನೀರು ಎರಡೂ ಘಟಕಾಂಶಗಳು ಒಳಗೊಂಡಿದ್ದೇ ಆದ್ರೆ ನಾವೇನ್ ಮಾಡ್ಬೇಕ್ರೆ ಆ ರೊಟ್ಟಿಯನ್ನ ನಾವು ಮಾಡಿ ತಯಾರಿಸಬಹುದನ್ನ ತಿನ್ನಬಹುದು. ಹಾಗಾದ್ರೆ ಈ ರೊಟ್ಟಿಯನ್ನ ಮಾಡ್ಬೇಕಾದ್ರೆ ಏನಪ್ಪಾ ಅಂತ ಹಿಟ್ಟನ್ನ ನಾವು ಡೈರೆಕ್ಟ್ ಆಗಿ ನಾವು ತಿನ್ನೋದಿಲ್ಲ. ಅದನ್ನೇನಪ್ಪಾ ಅಂತ ನಾವು ಹಿಟ್ಟಿನೊಂದಿಗೆ ನೀರನ್ನ ಸೇರಿಸಿ ಅದನ್ನ ಮತ್ತೇನ್ ಮಾಡ್ಬೇಕ್ರಿ ಅದನ್ನ ನಾವು ಕಲಿಸಿ ಅದನ್ನ ಬೇಯಿಸಿ ತಿಂದಾಗ ಅದು ನಮಗೇನಾಗ್ತದ್ರೆ ಬಹಳಷ್ಟು ರುಚಿಕರ ಅನಿಸ್ತೈತಿ. ಹಾಗಾದ್ರೆ ಏನಪ್ಪಾ ಅಂದ್ರೆ ಇಂತ ಒಂದು ಆಹಾರ ಪದಾರ್ಥವನ್ನು ನಾವು ತಯಾರಿಸಬೇಕಾದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗ ಹಿಟ್ಟು ಮತ್ತು ನೀರು ಎರಡೂ ಅವಶ್ಯಕತೆ ಐತೆ ಅನ್ನುವಂಥದ್ದು ನಮಗ ಇಲ್ಲಿ ಗೊತ್ತಾಗ್ತೈತಿ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಎರಡನೇದಾಗಿ ಬೇಳೆ ಅಥವಾ ದಾಲ್ ಅಂತ ಕರೀತಾರೆ. ಈ ದಾಲ್ ಅನ್ನುವಂಥದ್ದು ಏನಪ್ಪಾ ಅಂತ ತಯಾರಿಯನ್ನು ಮಾಡ್ಬೇಕಾದ್ರೆ ಆ ದಾಲ್ ಅನ್ನ ನಾವು ತಯಾರು ಮಾಡ್ಬೇಕಾದ್ರೆ ಏನನ್ನ ಬೇಕಾಗ್ತ ಅಂದ್ರೆ ಬೇಳೆ ಕಾಳುಗಳು ಬೇಕ್ರಿ. ಬೇಳೆ ಕಾಳುಗಳು, ನೀರು, ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಮಸಾಲೆ ಪದಾರ್ಥಗಳು ಇಷ್ಟೆಲ್ಲ ಅವಶ್ಯಕವಾಗಿರ್ತಕ್ಕಂತ ಒಂದು ಸಾಮಗ್ರಿಗಳು ಇಲ್ಲಿ ಅನಿಸಿಕೊಳ್ತಾವ. ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಏನ್ಪಾತ ರೊಟ್ಟಿಯನ್ನು ತಯಾರು ಮಾಡಬೇಕಾದ್ರೆ ಏನ್ಪಾತ ಬಹಳಷ್ಟು ಏನ್ಪಾತ ವಸ್ತುಗಳು ಇಲ್ಲಿ ನಮಗೆ ಬೇಕಾಗ ಅವಶ್ಯಕತೆ ಇಲ್ಲಿ ಅನಿಸ್ತೈತಿ. ಆದ್ರೆ ಅದೇ ಒಂದು ದಾಲ್ ಅನ್ನುವಂಥದ್ದು ಏನ್ಪಾತ ತಯಾರಿಯನ್ನು ಮಾಡಬೇಕಾದ್ರೆ ಇಷ್ಟೆಲ್ಲಾ ಸಾಮಗ್ರಿಗಳನ್ನ ಬೇಕಾಗ್ತಾವ. ಬೇಳೆಕಾಳುಗಳು ಬೇಕ್ರಿ, ನೀರು ಬೇಕು, ಎಣ್ಣೆ ಬೇಕು, ಜೀರಿಗೆ ಬೇಕು, ಸಾಸಿವೆ ಬೇಕು, ಮಸಾಲೆ ಪದಾರ್ಥಗಳೆಲ್ಲ ಕೂಡ ಏನ್ಪಾತ ಅದ್ರೊಳಗ ಅವಶ್ಯಕವಾಗಿ ಬೇಕೇ ಬೇಕಾಗ್ತಾವ. ಹಾಗಾದ್ರೆ ಇದ್ರೊಳಗೆ ಏನ್ಪಾತ ನಾವು ದಾಲ್ ಅನ್ನ ಮಾಡ್ಬೇಕಾದ್ರೆ ಇಷ್ಟೆಲ್ಲಾ ಘಟಕಾಂಶಗಳು ಒಳಗೊಂಡಿದ್ದೆ ಆದ್ರೆ ನಾವು ದಾಲ್ ಅನ್ನುವಂಥದ್ದು ಅಥವಾ ಏನ್ಪಾತ ಬೇಳೆಯನ್ನ ನಾವು ತಯಾರು ಮಾಡಕ್ ಸಾಧ್ಯ ಇದೆ. ಇದ್ರೊಳಗೆ ಯಾವ್ದಾದ್ರು ಏನ್ಪಾತ ಎಣ್ಣೆ ಅನ್ನುವಂಥದ್ದು ನಮಗೆ ಇಲ್ಲ ಅಂತಂದ್ರೆ ಒಂದ್ ವೇಳೆ ಅದ್ರೊಳಗೆ ನಮ್ಗೆ ಎಣ್ಣೆ ನಮ್ಗೆ ಅದ್ರ ಹಾಕೋದಾಗ್ಲಿಲ್ಲ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಏನ್ಪಾತ ನಮ್ಗೆ ಅಸಾಧ್ಯ ಅನಿಸ್ತೈತೆ, ಅಷ್ಟೊಂದು ರುಚಿಕರ ಅನಿಸುವುದಿಲ್ಲ. ಹಾಗಾಗಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡಾಗ ಅದರಲ್ಲಿ ಇರುವಂತ ಒಂದು ಘಟಕಾಂಶಗಳು ಯಾವ್ದಾವ ಅನ್ನುವಂಥದ್ದು ಏನ್ಪಾತ ನಾವು ಪಟ್ಟಿ ಮಾಡುತ್ತಾ ಹೋದ ಹಾಗೆ ಅಲ್ಲಿ ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ
ಇರುವಂತಹ ಘಟಕಾಂಶಗಳು ಮತ್ತೆ ಬೇರೆ ಬೇರೆನೂ ಕೂಡ ಆಗಿರ್ತಾವ. ಅವುಗಳನ್ನ ಏನಪ್ಪ ಅಂತ ನಿಮಗೆ ಗೊತ್ತಿರುವಂತಹ ಒಂದು ಆಹಾರ ಪದಾರ್ಥಗಳನ್ನ ಏನ್ ಮಾಡ್ರೆ ಪಟ್ಟಿ ಮಾಡುತ್ತಾ ಹೋಗ್ರಿ. ಅವುಗಳಿರುವಂತಹ ಒಂದು ಘಟಕಾಂಶಗಳು ಯಾವು ಅವುಗಳನ್ನ ಸಹಿತ ಏನಪ್ಪಾ ಅಂತಂದ್ರೆ ಅವುಗಳನ್ನ ನೀವೇನ್ ಮಾಡೋಕ್ರಿ ಪತ್ತೆ ಹಚ್ಚುತ್ತಾ ಹೋಗ್ರಿ. ಅವುಗಳನ್ನೆಲ್ಲ ಪಟ್ಟಿ ಮಾಡಿ ನೀವು ಬರೆಯುತ್ತಾ ಸಾಗ್ರಿ. ಅದೇ ರೀತಿಯಾಗಿ ಏನಪ್ಪಾ ಅಂತ ಇನ್ನೊಂದು ನಾವು ಮೂರನೇ ಒಂದು ಆಹಾರ ಪದಾರ್ಥ ಉಪ್ಪಿಟ್ಟನ್ನು ನಾವು ಮಾಡ್ಬೇಕಾದ್ರೆ ಉಪ್ಪಿಟ್ಟನ್ನು ನಾವು ತಯಾರು ಮಾಡ್ಬೇಕಾದ್ರೆ ಏನ್ ಬೇಕ್ರಿ? ಇಲ್ಲಿ ನಮಗೆ ರವೆ ಬೇಕು, ರವೆ ಬೇಕು, ಆಮೇಲೆ ಎಣ್ಣೆ ಬೇಕು, ಶೇಂಗಾ ಕಾಳು, ಆಮೇಲೆ ನೀರು, ಮಸಾಲೆ ಪದಾರ್ಥಗಳು ಇವೆಲ್ಲವೂ ಕೂಡ ಇದ್ದಾಗ ಮಾತ್ರ ನಮಗ ಉಪ್ಪಿಟ್ಟು ಅನ್ನುವಂಥದ್ದು ನಮಗ ಇಲ್ಲಿ ಸಿಗ್ತಾ ಇದೆ. ಹೀಗೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನೆಲ್ಲಾ ಸಹಿತ ಆ ಘಟಕಾಂಶಗಳನ್ನ ಒಳಗೊಂಡಿದ್ದೆ ಆದ್ರೆ ಆ ಒಂದು ಆಹಾರ ಏನಾಗ್ತೈತಿ ನಮಗ ಬಹಳಷ್ಟು ಬಾಯಿಗೆ ರುಚಿಕರ ಅನಿಸ್ತೈತಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಆಹಾರ ಪದಾರ್ಥಗಳು ಮತ್ತು ಘಟಕಾಂಶಗಳನ್ನ ನೀವು ಇಲ್ಲಿ ತಿಳ್ಕೊಂಡಿದ್ರಿ. ಆದ್ರೆ ಆಹಾರ ಒಂದು ವಸ್ತುಗಳು ಮತ್ತು ಮೂಲಗಳು. ಆಹಾರ ವಸ್ತುಗಳು ಯಾವ ರೀತಿಯಾಗಿರ್ತಾವ? ಆಹಾರ ವಸ್ತುಗಳು ಮತ್ತು ಮೂಲಗಳು, ಆಹಾರ ವಸ್ತುಗಳು ಮತ್ತು ಮೂಲಗಳು ಅಂತಂದ್ರೆ ನಾವು ಯಾವ ಆಹಾರವನ್ನು ನಾವು ಸೇವನೆಯನ್ನು ಮಾಡ್ತೀವೋ ಅವುಗಳನ್ನು ಮೂಲಗಳನ್ನ ನಾವು ಪತ್ತೆ ಹಚ್ಚುತ್ತಾ ಹೋದ ಹಾಗೆ ಅವು ಯಾವ ಆಹಾರವನ್ನ ಯಾವುದರಿಂದ ತಯಾರಿಸಿದ್ದಾರೆ ಅನ್ನುವಂಥದ್ದು ನಮಗ ಗೊತ್ತಾಗುತ್ತದೆ. ಹಾಗಾದ್ರೆ ಇಲ್ಲಿ ನಾವು ಅನೇಕ ಬಗೆಯ ಆಹಾರವನ್ನ ನಾವು ಸೇವನೆಯನ್ನು ಮಾಡ್ತೀವೋ ಅವುಗಳೇನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಹಣ್ಣುಗಳನ್ನ ನಾವು ಸೇವನೆಯನ್ನು ಮಾಡ್ತೇವೆ, ಹಣ್ಣುಗಳು, ತರಕಾರಿಗಳನ್ನ ಸೇವನೆಯನ್ನು ಮಾಡ್ತೇವೆ. ನಮ್ ಬಹಳಷ್ಟು ಹಸಿವಾದ ನಾವ್ ಏನ್ ಮಾಡ್ತೇವೆ ನೇರವಾಗಿ ಹಣ್ಣನ್ನ ನಾವು ಸೇವನೆಯನ್ನ ಮಾಡುವ ಆ ಹಣ್ಣನ್ನ ನಾವು ಕುದಿಸಿ ಬೇಯಿಸಿ ತಿನ್ನುವುದಿಲ್ಲ. ಅಂದ್ರೆ ಇಲ್ಲಿ ನಮಗ ಹಸಿವೆಯನ್ನ ಬಾಯಾರಿಕೆಯನ್ನ ನಾವು ಆರಿಸಿಕೊಳ್ಬೇಕಾದ್ರೆ ಹಣ್ಣುಗಳನ್ನ ನಾವು ಸೇವನೆಯನ್ನು ಮಾಡಬಹುದು. ಈಗ ನಮ್ ಬೇಸಿಗೆಯಲ್ಲಿ ನಮ್ ಬಹಳಷ್ಟು ಬಾಯಾರಿಕೆ ಆಗಿರ್ತೈತಿ, ಅವಾಗ ದ್ರಾಕ್ಷಿ ಹಣ್ಣನ್ನ ನಾವು ನೇರವಾಗಿ ಸೇವನೆಯನ್ನ ಮಾಡಬಹುದು, ಕಲ್ಲಂಗಡಿಯನ್ನ ನೇರವಾಗಿ ನಾವು ಸೇವನೆಯನ್ನ ಮಾಡಬಹುದು. ಅದರಿಂದ ನಾವು ಬಾಯಾರಿಕೆಯನ್ನ ನೀಗಿಸಿಕೊಳ್ಬಹುದು. ಅದೇ ರೀತಿ ಮಾವಿನ ಹಣ್ಣು, ಈ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನ ಕೂಡ ಏನಪ್ಪಾ ಅಂತ ನಾವು ಸೇವನೆಯನ್ನು ಮಾಡ್ತೇವೆ. ಹಾಗಾದ್ರೆ ತರಕಾರಿಗಳನ್ನ ಕೂಡ ಹಸಿರೆಲೆ ತರಕಾರಿಗಳನ್ನ ನಾವು ನೇರವಾಗಿ ಸೇವನೆಯನ್ನ ಮಾಡಬಹುದ್ರಿ. ಮೆಂತೆ ಪಲ್ಯ ಅಂತ ಬರ್ತೈತಿ, ಅದನ್ನ ರೊಟ್ಟಿ ಜೊತೆ ಏನಪ್ಪಾ ಅಂತ ನಾವು ನೇರವಾಗಿ ಏನಪ್ಪಾ ಅಂತ ಸೇವನೆಯನ್ನು ಮಾಡ್ತೇವೆ. ಕೆಲವೊಂದಷ್ಟನ್ನ ಏನ್ ಮಾಡ್ತೇವ್ರಿ, ಅದನ್ನ ನಾವು ಬೇಯಿಸಿ ತಿಂತೇವೆ ತರಕಾರಿಗಳನ್ನ. ಹಾಗಾಗಿ ಇಲ್ಲಿ ನಾವು ಹಣ್ಣುಗಳು ಮತ್ತು ತರಕಾರಿಗಳು ಇವೆಲ್ಲವೂ ಕೂಡ ಎಲ್ಲಿಂದ ದೊರಕುತ್ತವೆ? ಹಣ್ಣು ಮತ್ತು ತರಕಾರಿಗಳು ಎಲ್ಲಿಂದ ದೊರಕುತ್ತವೆ? ಇವೆಲ್ಲ ಸಸ್ಯಗಳಿಂದ ನಮಗ ದೊರಕ್ತಾವ. ಅಂದ್ರ ಈ ಸಸ್ಯಗಳ ಮೂಲಗಳು ಅಂತ ಹೇಳಿ ನಾವು ಕರಿತೇವೆ. ಅಂದ್ರ ಆಹಾರದ ಮೂಲಗಳು ಯಾವ್ರೇ ಸಸ್ಯಗಳಾಗ್ತಾವ. ಅಂದ್ರೆ ಇವುಗಳನ್ನ ನಾವು ಪಡೆದುಕೊಳ್ಬೇಕಾದ್ರೆ ಸಸ್ಯವನ್ನ ನಾವು ಅವಲಂಬನೆಯನ್ನು ಹೊಂದಿದ್ದೇವೆ, ಸಸ್ಯಗಳ ಮೇಲೆ ಅವಲಂಬನೆಯನ್ನು ಹೊಂದಿದ್ದೇವೆ. ಇವು ಅಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಷ್ಟು ಅದಾವ, ಗೋಧಿ, ಜೋಳ, ರಾಗಿ, ಭತ್ತ ಮತ್ತು ಕಾಳುಗಳು ಇವೆಲ್ಲಾ ಸಹಿತ ಏನಪ್ಪಾ ಅಂದ್ರೆ ಎಲ್ಲಾ ಬಗೆಯ ಕಾಳುಗಳು ಬಂದೋರಿದ್ರೊಳಗ ಇವೆಲ್ಲಾ ಕೂಡ ಏನಾಗ್ಯಾವಪ್ಪ ಅಂತಂದ್ರೆ ಸಸ್ಯಗಳ ಒಂದು ಮೂಲಗಳನ್ನ ನಾವು ಅವಲಂಬನೆಯನ್ನು ಹೊಂದಿದ್ದೇವೆ. ಈಗ ನಾವು ಗೋಧಿ ನಾವು ಚಪಾತಿಯನ್ನ ಮಾಡಲಿ ಏನಪ್ಪಾ ಅಂತ ಗೋಧಿಯ ಮೇಲೆ ನಾವು ಅವಲಂಬನೆಯನ್ನು ಹೊಂದಿದ್ದೇವೆ, ಹೌದಲ್ಲ? ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಾವು ರೊಟ್ಟಿಯನ್ನ ನಾವು ತಿನ್ಬೇಕಾದ್ರೆ ಏನಪ್ಪಾ ಅಂತ ಜೋಳ ಇದ್ದಾಗ ಏನಪ್ಪಾ ಅಂತ ರೊಟ್ಟಿಯನ್ನ ಮಾಡ್ಲಿಕ್ಕೆ ಏನಪ್ಪಾ ಅಂತ ಸಾಧ್ಯ ಇದೆ. ಅಂದ್ರೆ ಅದನ್ನ ಹಿಟ್ಟು ಮಾಡಿಕೊಂಡು ನಾವು ರೊಟ್ಟಿಯನ್ನ ಮಾಡಿಕೊಂಡು ತಿನ್ನಲು ಸಾಧ್ಯವಿದೆ. ಅಂದ್ರೆ ಇವುಗಳ ಮೇಲೆ ಏನಪ್ಪಾ ಅಂತ ಅವಲಂಬನೆಯನ್ನು ಹೊಂದಿದ್ದೇವೆ. ಇವುಗಳನ್ನ ನಾವು ಏನಪ್ಪಾ ಅಂತ ಎಲ್ಲಿ ಬೆಳೀತಾರೆ ಅನ್ನುವಂಥದ್ದು ನಿಮ್ಗೆ ಅವುಗಳ ಒಂದು ಮೂಲಗಳನ್ನ ನಾವು ಹೇಳಬೇಕಾದ್ರೆ ಇವು ನೀವು ಗೋಧಿ ಮತ್ತು ಜೋಳ ರಾಗಿ ಮತ್ತು ಭತ್ತ ಇವುಗಳನ್ನು ತೆಗೆದುಕೊಳ್ಬೇಕಾದ್ರೆ ನೇರವಾಗಿ ಏನಪ್ಪಾ ಅಂತ ಮಾರ್ಕೆಟ್ಗೆ ಹೋಗ್ತೀರಿ. ಮಾರ್ಕೆಟ್ ನಿಂದ ಅದನ್ನ ತೆಗೆದುಕೊಂಡು ಬಂದು ಅದನ್ನ ನೀವು ಹಿಟ್ ಮಾಡಿ ನಿಮ್ಮ ಮನೆಯಲ್ಲಿ ಅದನ್ನ ಏನ್ ಮಾಡ್ತೀರಿ, ಬೇಯಿಸಿಕೊಂಡು ತಿಂತೀರಿ. ಹಾಗಾದ್ರೆ ಮಾರ್ಕೆಟ್ನವರು ಅವ್ರು ಎಲ್ಲಿಂದ ತಂದಿರ್ತಾರೆ? ಅವ್ರ ಏನಪ್ಪಾ ಅಂತ ರೈತರಿಂದ ಕೊಂಡ್ಕೊಂಡಿರ್ತಾರೆ. ಹಾಗಾದ್ರೆ ರೈತರ ಕಡೆಯಿಂದ ಎಲ್ಲಿಂದ ಬಂದು ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೊಲದೊಳಗ ಇವುಗಳನ್ನ ಇವುಗಳ ಬೀಜಗಳನ್ನ ಬಿತ್ತಿರ್ತಾರ. ಅವುಗಳ ಒಂದು ಏನ್ಪಾತ ಸಾಲುಗಳನ್ನಾಗಿ ಏನ್ಪಾತ ಬೆಳೆದು ಅವುಗಳ ಬೀಜಗಳನ್ನ ಏನ್ ಮಾಡ್ತಾರೆ, ರಾಶಿ ಮಾಡಿ ಅವುಗಳನ್ನ ಮಾರುಕಟ್ಟೆಗೆ ಕಳಿಸಿರ್ತಾರ. ಹೀಗೆ ಇವುಗಳ ಒಂದು ವಸ್ತುಗಳ ಆಹಾರ ವಸ್ತುಗಳ ಒಂದು ಮೂಲಗಳನ್ನ ನಾವ್ ಏನ್ ಮಾಡ್ತೇವಪ್ಪ ಅಂತಂದ್ರೆ ಅವುಗಳನ್ನ ನಾವು ಪತ್ತೆ ಹಚ್ಚುತ್ತಾ ಹೋದ ಹಾಗೆ ಅವುಗಳನ್ನ ನಾವು ಯಾವ ರೀತಿಯಾಗಿ ಅವುಗಳನ್ನ ನಾವು ಬಳಕೆಯನ್ನು ಮಾಡಿಕೊಳ್ತಾ ಇದ್ದೇವೆ ಎನ್ನುವಂತದ್ದು ನೀವು ಪ್ರತಿಯೊಬ್ಬರು ಏನ್ ಮಾಡಬೇಕು, ಅವುಗಳ ಮೂಲಗಳನ್ನ ಪತ್ತೆ ಹಚ್ಚುತ್ತಾ ಹೋಗ್ಬೇಕು. ಹಾಗಾದ್ರೆ ಏನ್ಪಾ ಅಂತ ಇಂತಹ ಒಂದು ಆಹಾರದ ವಸ್ತುಗಳು ಮತ್ತು ಮೂಲಗಳನ್ನ
ಪ್ರತಿಯೊಂದು ಆಹಾರ ಪದಾರ್ಥಗಳು ಕೂಡ ಇಲ್ಲಿ ಬೇರೆ ಬೇರೆ ಆಗಿರ್ತಾವ. ಈ ಸಸ್ಯಗಳ ಒಂದು ಏನಪ್ಪಾ ಅಂತಂದ್ರೆ ಒಂದು ಸಸ್ಯ ಇದೆ, ಆ ಸಸ್ಯದ ವಿವಿಧ ಭಾಗಗಳನ್ನ ಏನ್ ಮಾಡ್ತೇವಪ್ಪ ಅಂತ ನಾವು ಆಹಾರವಾಗಿ ಏನಪ್ಪಾ ಅಂತ ಸೇವನೆಯನ್ನ ಮಾಡ್ತೇವೆ. ಸಸ್ಯಗಳ ಎಲೆಗಳನ್ನ ನಾವು ಸೇವನೆಯನ್ನು ಮಾಡ್ತೇವೆ, ಅವುಗಳ ಒಂದು ಬೇರುಗಳನ್ನ ಆಹಾರವಾಗಿ ನಾವು ಸೇವನೆಯನ್ನು ಮಾಡ್ತೇವೆ, ಅವುಗಳ ಹೂಗಳನ್ನ ಆಹಾರವಾಗಿ ನಾವು ಸೇವನೆಯನ್ನು ಮಾಡ್ತೇವೆ. ಆ ಸಸ್ಯಗಳನ್ನ ಕೂಡ ಆಹಾರವಾಗಿ ನಾವು ಸೇವನೆಯನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಅವುಗಳನ್ನೆಲ್ಲ ಕೂಡ ಏನಂತ ಕರೆದೇವ್ರಿ, ಸಸ್ಯಾಹಾರಿಗಳಂತ ಹೇಳಿ ನಾವು ಕರೆದೇವು. ಸಸ್ಯಗಳನ್ನ ಆಹಾರವಾಗಿ ಸೇವನೆಯನ್ನ ಮಾಡುವಂತಹ ಪ್ರಾಣಿಗಳು ಅವನ್ನೆಲ್ಲ ಏನಂತ ಕರಿತೇವ್ರ ನಾವು ಸಸ್ಯಾಹಾರಿಗಳು. ಹಾಗಾದ್ರೆ ಒಂದು ಸಸ್ಯದ ಯಾವ ಯಾವ ಭಾಗಗಳನ್ನ ಹೇಗೆ ನಾವು ಬಳಕೆಯನ್ನು ಮಾಡಿಕೊಳ್ತಾ ಇದ್ದೇವೆ, ಕೆಲವೊಂದಷ್ಟು ಉದಾಹರಣೆಗಳನ್ನ ನಾವು ತೆಗೆದುಕೊಂಡೇವು ಅಂದ್ರೆ ಇಲ್ಲಿ ಉದಾಹರಣೆ ಏನಪ್ಪಾ ಅಂತಂದ್ರೆ ಕೊತ್ತಂಬರಿ ಅಂತ ಹೇಳ್ತೈತಿ. ಕೊತ್ತಂಬರಿ ಅದು ಇದನ್ನೇನ್ಪಾ ಅಂದ್ರೆ ಅಡಿಗೆಗೆ ಬಳಸ್ತಾರೆ. ಅದೇನ್ಪಾ ದೊಡ್ಡದಾದಂತ ಒಂದು ಮರ ಇರೋದಿಲ್ಲರಿ ಕೊತ್ತಂಬರಿ ಅಂತಂದ್ರೆ, ಸಣ್ಣದಾದಂತ ಒಂದು ಸಸ್ಯ. ಅದ್ರ ಎಲೆಗಳನ್ನ ನಾವೇನ್ ಮಾಡ್ತೇವ್ರಿ ಅಡಿಗೆಗೆ ಬಳಸ್ತೇವೆ. ಅದೇ ರೀತಿ ಕರಿಬೇವು ಅಂತ ಹೇಳ್ಬರ್ತೈತಿ. ಕರಿಬೇವು ಇದು ಸಹಿತ ಅಡಿಗೆಗೆ ನಾವು ಬಳಸ್ತೇವೆ. ಇದು ಕರಿಬೇವು ಅಂತಂದ್ರೆ ದೊಡ್ಡದಾದಂತ ಒಂದು ಏನ್ಪಾ ಅಂತ ಗಿಡ ಆಗ್ತೈತೆ. ಇವುಗಳ ಏನ್ಪಾ ಎಲೆಗಳನ್ನ ನಾವು ಇಲ್ಲಿ ಸಾಂಬಾರನ್ನ ಮಾಡ್ಲಿಕ್ಕೆ ಬಳಸ್ತಾ ಇದ್ದೇವೆ, ಉಪ್ಪಿಟ್ಟನ್ನ ಮಾಡ್ಲಿಕ್ಕೆ ಏನ್ಪಾ ಅದನ್ನ ಬಳಸ್ತಾ ಇದ್ದೇವೆ ಅಂದ್ರೆ ಇದನ್ನ ಬಳಕೆ. ಮತ್ತು ಮೆಂತೆ ಅಂತ ಹೇಳ್ಬರ್ತೈತಿ, ಮೆಂತೆ ಇದನ್ನ ನೇರವಾಗಿ ನಾವು ಆ ಮೆಂತೆ ಎಲೆಗಳನ್ನ ಆಹಾರವಾಗಿ ನಾವು ಸೇವನೆಯನ್ನು ಮಾಡ್ತೇವೆ. ಅಂದ್ರೆ ಸಸ್ಯದ ಎಲೆಗಳು ಇಲ್ಲಿ ಅವಶ್ಯಕತೆ ಅದಾವ ಅನ್ನುವಂಥದ್ದು ನಮ್ಮ ಆಹಾರದೊಳಗೆ ಏನ್ಪಾ ಅಂತ ಸೇವನೆಯನ್ನು ಮಾಡಕ್ ಅವಶ್ಯಕತೆ ಅದಾವ ಅನ್ನುವಂಥದ್ದು ಇದ್ರ ಮೂಲಕ ನಾವು ತಿಳ್ಕೊಬಹುದು. ಅದೇ ರೀತಿಯಾಗಿ ಬೇರುಗಳನ್ನ ನಾವು ತೆಗೆದುಕೊಂಡಿದ್ದೆ ಆದ್ರೆ ಅರಿಶಿನ ಬೇರ್ ಅಂತ ಹೇಳ್ತೈತಿ. ಅರಿಶಿನ ಬೇರ್ ಹೌದು, ಇದರ ಬೇರನ್ನ ನಾವೇನ್ ಮಾಡ್ತೇವೆ ಇದನ್ನ ಪುಡಿಯನ್ನ ಮಾಡಿ ಮತ್ತೆ ಏನ್ಪಾ ಅಂದ್ರೆ ಅಡಿಗೆಯಲ್ಲಿ ನಾವು ಬಳಸ್ತಾ ಇದ್ದೇವೆ. ಸಸ್ಯದ ಒಂದು ಭಾಗ. ಆಮೇಲೆ ಶುಂಠಿ ಬರ್ತೈತ್ರಿ, ಶುಂಠಿ ಈ ರೀತಿಯಾಗಿ ಇವುಗಳನ್ನೆಲ್ಲ ಆಹಾರದೊಳಗೆ ಏನ್ಪಾ ಅಂದ್ರೆ ಸಸ್ಯದ ವಿವಿಧ ಭಾಗಗಳನ್ನು ಆಹಾರವಾಗಿ ಸೇವನೆಯನ್ನು ಮಾಡ್ತೇವೆ. ಕೆಲವೊಂದಷ್ಟು ಹೂಗಳನ್ನ ನಾವು ಬಳಸ್ತೇವೆ, ನಾವು ಫ್ಲವರ್ ಅಂತ ಹೇಳಿ ಕರೀತಾರಲ್ವೇ ಸಸ್ಯದ ಒಂದು ಏನ್ಪಾ ಅಂತ ಹೂವಿನ ಭಾಗ, ಅವುಗಳನ್ನ ಆಹಾರವಾಗಿ ನಾವು ಸೇವನೆಯನ್ನು ಮಾಡ್ತೇವೆ. ಸಸ್ಯದ ಪ್ರತಿಯೊಂದು ಭಾಗಗಳು ಕೂಡ ಏನ್ಪಾ ಅಂದ್ರೆ ನಮಗೆ ಇಲ್ಲಿ ಆಹಾರದೊಳಗೆ ಏನ್ಪಾ ಅಂತ ಕೆಲವೊಂದಷ್ಟು ಅವಶ್ಯಕತೆ ಅದಾವ. ಹಾಗಾಗಿ ಏನ್ಪಾ ಅಂದ್ರೆ ನಿಮ್ಮ ಸುತ್ತಮುತ್ತಲು ವಾತಾವರಣದಲ್ಲಿ ಇರುವಂತಹ ಒಂದು ಸಸ್ಯಗಳನ್ನ ನೀವೇನ್ ಮಾಡ್ರಿ, ವೀಕ್ಷಣೆಯನ್ನು ಮಾಡ್ರಿ. ಅವುಗಳ ಎಲೆಗಳು ಹೇಗಿವೆ, ಅವುಗಳ ಕಾಂಡ, ಬೇರು, ಅವುಗಳ ಹೂವು ಮತ್ತು ಎಲೆಗಳು ಇನ್ನೆಲ್ಲ ಪ್ರತಿಯೊಂದನ್ನ ಕೂಡ ನೀವು ವೀಕ್ಷಣೆಯನ್ನು ಮಾಡ್ರಿ. ಅವುಗಳಿಂದ ಆಗುವಂತ ಒಂದು ಉಪಯೋಗಗಳು ಯಾವ ಅದಾವ ಅನ್ನುವಂಥದ್ದು ನೀವು ಪಠ್ಯನ ಮಾಡ್ರಿ. ಅದೇ ರೀತಿಯಾಗಿ ಕೆಲವೊಂದಷ್ಟು ವಿಷಕಾರಿ ಸಸ್ಯಗಳು ಇರ್ತಾವ್ರಿ, ಅವುಗಳನ್ನ ಮುಟ್ಲಕ್ ಹೋಗಬಾರ್ದು ನೀವು. ಯಾಕಪ್ಪ ಅಂತಂದ್ರೆ ಅವೆಲ್ಲ ಕಸಾಂಶ ಕರೀತಾರಲ್ಲಿ, ಅವುಗಳನ್ನ ಏನ್ಪಾ ಅಂತ ನೀವು ಪಾರ್ಥೇನಿಯಂನಂತಹ ಒಂದು ಸಸ್ಯಗಳನ್ನ ನೀವು ಏನಾದ್ರೂ ನೀವು ಮುಟ್ಟಿದ್ದೆ ಆದ್ರೆ ನಿಮ್ಮ ಒಂದು ಚರ್ಮ ಏನಾಗ್ತೈತಿ, ತುರಿಕೆ ಉಂಟಾಗ್ತೈತಿ. ಹಾಗಾಗಿ ನಮಗೆ ಅವಶ್ಯಕವಿರುವಂತಹ ಒಂದು ಏನ್ಪಾ ಅಂತ ಆಹಾರದ ವಸ್ತುಗಳನ್ನ ಒದಗಿಸುವಂತಹ ಒಂದು ಸಸ್ಯಗಳಿಂದ ಅದಾವ್ರಿ. ಅವುಗಳನ್ನೆಲ್ಲ ನೀವೇನ್ ಮಾಡ್ಬೇಕ್ರಿ, ಪ್ರತಿಯೊಂದನ್ನ ವೀಕ್ಷಣೆಯನ್ನ ಮಾಡಿ ಅವುಗಳ ಒಂದು ಉಪಯೋಗಗಳು ಏನದಾವ ಅನ್ನುವಂಥದ್ದು ಕೂಡ ನೀವು ಪಟ್ಟಿಯನ್ನ ಮಾಡ್ರಿ. ಅದೇ ರೀತಿಯಾಗಿ ಇವೆಲ್ಲವೂ ಕೂಡ ಬರುವಂತದ್ದು ಎದುರೊಳಗೆ ಸಸ್ಯಾಹಾರಿಗಳು, ಸಸ್ಯಗಳನ್ನ ಸಸ್ಯಗಳ ಒಂದು ಮೂಲಗಳನ್ನ ಆಹಾರವಾಗಿ ಸೇವಿಸುವಂತ ಒಂದು ಏನ್ಪಾ ಅಂತ ಜೀವಿಗಳನ್ನ ಏನಂತ ಕರಿತೇವೆ, ನಾವು ಸಸ್ಯಾಹಾರಿಗಳು ಅಂತ ಹೇಳಿ ಕರಿತೇವೆ. ಅಂದ್ರೆ ಇವೆಲ್ಲಾ ಕೂಡ ಏನ್ಪಾ ಅಂದ್ರೆ ಸಸ್ಯಗಳನ್ನ ಆಹಾರವಾಗಿ ಏನ್ಪಾ ಅಂತ ನಾವು ಸೇವನೆಯನ್ನು ಮಾಡ್ತೇವೆ. ನಾವೇನಾದ್ರೂ ಏನ್ಪಾ ಅಂತ ಭೂಮಿಯ ಮೇಲೆ ಜೀವಂತವಾಗಿ ಇರ್ಲಿಕ್ಕೆ ಕಾರಣ ಏನ್ರಿ, ಇಲ್ಲಿ ಆಹಾರವನ್ನ ಎಲ್ಲಿಂದ ನಾವು ದೊರಕಿಸಿಕೊಳ್ತೇವಪ್ಪ ಅಂತಂದ್ರೆ ನಾವು ಮೂಲತಃ ಸಸ್ಯಾಹಾರಿಗಳಿಂದ ಏನ್ಪಾ ಅಂತ ಆಹಾರವನ್ನು ಪಡೆದುಕೊಳ್ಳುತ್ತೇವೆ. ಸಸ್ಯಾಹಾರಿಗಳು ಎಲ್ಲಿಯವರೆಗೆ ಭೂಮಿಯ ಮೇಲೆ ಇರುತ್ತವೆಯೋ ಅಲ್ಲಿಯವರೆಗೂ ಕೂಡ ಏನ್ಪಾ ಅಂತಂದ್ರೆ ಯಾವುದೇ ರೀತಿ ನಮಗೆ ಆಹಾರದ ಸಮಸ್ಯೆಗಳಿಲ್ಲ. ಒಂದ್ ವೇಳೆ ಏನ್ಪಾ ಅಂತ ಸಸ್ಯಾಹಾರಿಗಳನ್ನ ಎಲ್ಲಾ ಕಡೆ ಏನ್ಪಾ ಅಂತ ನಾವು ನಾಶ ಮಾಡಿದೆ ಅಂದ್ರೆ ನಮಗ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಏನ್ಪಾ ಅಂತಂದ್ರೆ ಆಹಾರದ ಒಂದು ತೊಂದರೆ ಉಂಟಾಗ್ತೈತಿ. ಅವಾಗ ಏನ್ಪಾ ಅಂತ ಆಹಾರದ ಮೂಲಗಳು ದೊರಕುವುದಿಲ್ಲ. ಹಾಗಾದ್ರೆ ಏನ್ಪಾ ಅಂದ್ರೆ ಇವುಗಳನ್ನ ಬಿಟ್ಟು ಕೆಲವೊಂದಷ್ಟು ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಒಂದು ಪ್ರಾಣಿಗಳ ಮೂಲಗಳನ್ನ ಆಹಾರವಾಗಿ ಸೇವನೆಯನ್ನ ಮಾಡ್ತಾರೆ. ಹಾಗಾದ್ರೆ ಏನ್ಪಾ ಅಂದ್ರೆ ಅಂತ ಒಂದು ಪ್ರಾಣಿಗಳ ಮೂಲಗಳು ಯಾವುವು, ಇಲ್ಲಿ ನಾವು ನೋಡುತ್ತಾ ಹೋದ್ರೆ ಅವು ಯಾವಪ್ಪ ಅಂತಂದ್ರೆ ಹಾಲು, ಹಾಲು ಮೊಟ್ಟೆ ಮತ್ತು ಮಾಂಸ. ಹಾಲು ಮೊಟ್ಟೆ ಮಾಂಸ ಇವೆಲ್ಲ ಏನ್ಪಾ ಅಂತಂದ್ರೆ ಪ್ರಾಣಿಗಳಿಂದ ನಾವು ಪ್ರಾಣಿಗಳಿಂದ ಪಡೆದುಕೊಳ್ಳುವ ಆಹಾರ ಪದಾರ್ಥಗಳು.
ಹಾಲು ಮೊಟ್ಟೆ ಮಾಂಸ ಪ್ರಾಣಿಗಳಿಂದ ಪಡೆದುಕೊಳ್ಳುವಂತಹ ಒಂದು ಆಹಾರ ಪದಾರ್ಥಗಳು. ಈಗ ಹಾಲನ್ನು ನಾವು ಸೇವನೆಯನ್ನು ಮಾಡಬೇಕಾದ್ರೆ ನಾವು ಯಾವ ಪ್ರಾಣಿಯನ್ನ ಕೊಲ್ಲಬೇಕಂತ ಏನಿಲ್ಲ. ಅವೇನಪ್ಪಾ ಅಂದ್ರೆ ಈಗ ಆಕಳು ಎಮ್ಮೆ ಇವು ಹಾಲನ್ನು ನಮಗೆ ಕೊಡ್ತಾವೆ. ಆ ಹಾಲನ್ನ ಏನ್ ಮಾಡ್ತೇವೆ ನಾವು ಕುದಿಸಿ ನಾವು ಏನ್ ಮಾಡ್ತೇವೆ ಆರಿಸೋದನ್ನ ಸೇವನೆಯನ್ನು ಮಾಡ್ತೇವೆ. ಮತ್ತು ಹಾಲು ಹಾಲಿನ ಉತ್ಪನ್ನಗಳು ಸಾಕಷ್ಟು ಅದಾವೆ. ಹಾಲಿನಿಂದ ಏನ್ಪಾ ಅಂತ ನೀವು ತುಪ್ಪವನ್ನ ಮಾಡಬಹುದು, ಬೆಣ್ಣೆಯನ್ನು ತೆಗೀಬಹುದು, ಆಮೇಲೆ ಇನ್ನಿತರ ಆಹಾರ ಪದಾರ್ಥಗಳೆಲ್ಲ ಬರ್ತಾವ ಅದರೊಳಗೆ. ದುಧಖೀರ್ ಮಾಡಬಹುದು. ಮತ್ ಯಾವ ಬರ್ತಾವಂತಲ್ಲ ಹಾಲಿನ ಉತ್ಪನ್ನಗಳೊಳಗ ಅವನ್ನೆಲ್ಲಾ ಸಹಿತ ಏನ್ಪಾ ನೀವು ಪಟ್ಟಿ ಮಾಡುತ್ತಾ ಹೋದ್ರೆ ಏನ್ಪಾ ಅಂತ ಸಾಕಷ್ಟು ಉತ್ಪನ್ನಗಳನ್ನ ನೀವು ಈ ಹಾಲಿನಿಂದ ನಾವು ಪಡೆದುಕೊಳ್ಬಹುದು. ಹಾಗಾಗಿ ಏನ್ಪಾ ಅಂತ ಪ್ರಾಣಿಯ ಒಂದು ಆಹಾರದ ಒಂದು ಮೂಲ ಐತೆ. ಅದೇ ರೀತಿಯಾಗಿಪ್ಪ ಮೊಟ್ಟೆ ಮೊಟ್ಟೆ ನಾವು ಹೆಚ್ಚಾಗಿ ಏನ್ಪಾ ಅಂತ ಬಳಕೆಯನ್ನ ಮಾಡುವಂತಹ ಒಂದು ಮೊಟ್ಟೆ ಯಾವ್ದಪ್ಪ ಅಂತಂದ್ರೆ ಕೋಳಿಯ ಮೊಟ್ಟೆಗಳನ್ನ ನಾವು ಬಳಸ್ತೇವೆ. ಹಾಗಾಗಿ ಏನ್ಪಾ ಅಂತಂದ್ರೆ ಅದನ್ನ ಅಂಬ್ಲೇಟ್ ಮಾಡ್ಕೊಂಡು ನಾವು ತಿಂತೇವ್ರಿ, ಕುದಿಸಿ ತಿಂತೇವೆ, ನೇರವಾಗಿಯೂ ಕೂಡ ಸೇವನೆಯನ್ನ ಮಾಡ್ತೇವೆ. ಅದು ಒಂದು ಉತ್ತಮವಾದಂತಹ ಒಂದು ಪೌಷ್ಟಿಕಾಂಶಯುಕ್ತ ಆಹಾರ ಆಗ್ತದೆ. ಹಾಗಾದ್ರೆ ಮಾಂಸ ಮಾಂಸವನ್ನು ಏನ್ಪಾ ಅಂತ ನೇರವಾಗಿ ಪ್ರಾಣಿಯನ್ನು ನಾವು ಕತ್ತರಿಸೋದ್ರಿಂದ ಅದರ ಜೀವವನ್ನ ತೆಗೆಯೋದ್ರಿಂದ ಏನ್ಪಾ ಅಂತ ನಾವು ಅದನ್ನ ಪಡೆದುಕೊಳ್ಳಕ್ ಸಾಧ್ಯ. ಹಾಲು ಮತ್ತು ಮೊಟ್ಟೆ ಜೀವಿಯ ಒಂದು ಪ್ರಾಣಿಯನ್ನು ಏನ್ಪಾ ಅಂತ ನಾವು ಕೊಲ್ಲಾರದ ಏನ್ಪಾ ನಾವು ಪಡೆದುಕೊಳ್ಳಕ್ ಸಾಧ್ಯ ಇತ್ತು ಸರ್. ಮತ್ತು ಮೊಟ್ಟೆಯಿಂದ ಮತ್ತೊಂದು ಜೀವಿ ಹುಡ್ತಾ ಇತ್ತಲ್ರಿ ಅಂತಂದ್ರೆ ಹೌದು, ಕೋಳಿ ಮೊಟ್ಟೆಯಿಂದ ಮತ್ತು ಕೋಳಿ ಮರಿ ಏನ್ಪಾ ಅಂತ ಬರುವಂತ ಬರ್ತೈತಿ. ಹಾಗಾಗಿ ಇದು ಒಂದು ಜೀವವನ್ನು ನಾವು ಹಾನಿ ಮಾಡದಂಗೆ. ಮಾಂಸನು ಕೂಡ ಹಾಗೆ ನಾವು ಏನ್ಪಾ ಅಂತ ಬೇರೆ ಬೇರೆ ಪ್ರಾಣಿಗಳ ಒಂದು ಮಾಂಸಗಳನ್ನ ಏನ್ಪಾ ಅಂತ ಸೇವನೆಯನ್ನು ಮಾಡ್ತೇವೆ. ಹಾಗಾದ್ರೆ ಏನ್ಪಾ ಅಂತಂದ್ರೆ ಅವುಗಳು ಕುರಿಯನ್ನ ಕೋಳಿಯನ್ನ ಇಂಥವುಗಳನ್ನ ಏನ್ಪಾ ದನ ಕರುಗಳನ್ನ ಕೂಡ ಏನ್ಪಾ ಅಂತಂದ್ರೆ ಅವುಗಳ ಮಾಂಸವನ್ನ ಸೇವನೆಯನ್ನ ಮಾಡೋದ್ರಿಂದ ಆಹಾರವನ್ನ ಪಡೆದುಕೊಳ್ಬಹುದು. ಹಾಗಾದ್ರೆ ಏನ್ಪಾ ಅಂತಂದ್ರೆ ಇವುಗಳನ್ನ ಮಾಂಸಗಳನ್ನ ಏನ್ಪಾ ಅಂತ ಸೇವನೆಯನ್ನ ಮಾಡುವಂತಹ ಒಂದು ಪ್ರಾಣಿಗಳನ್ನ ಅಥವಾ ಜೀವಿಗಳನ್ನ ನಾವು ಏನಂತ ಕರಿತೇವ್ರಿ, ಮಾಂಸಾಹಾರಿಗಳಂತ ಹೇಳಿ ನಾವು ಕರಿತೇವೆ. ಹಾಗಾದ್ರೆ ಭೂಮಿಯ ಮೇಲೆ ಇರುವಂತಹ ಒಂದು ಜೀವಿಗಳೆಲ್ಲ ಅಂದ್ರೆ ಮನುಷ್ಯರ ಆಗಿರ್ಬೋದು ಅಥವಾ ಇತರೆ ಜೀವಿಗಳೆಲ್ಲ ಕೂಡ ಕೇವಲ ಸಸ್ಯಾಹಾರಿಗಳ ಮೇಲೆ ಮಾತ್ರ ಅವಲಂಬನೆಯನ್ನು ಹೊಂದಿಲ್ಲ. ಅವುಗಳು ಇಲ್ಲಿ ಮಾಂಸಾಹಾರಿಗಳು ಬೇಕು ಮತ್ತು ಸಸ್ಯಾಹಾರಿಗಳು ಎರಡರ ಮೇಲೂ ಕೂಡ ಅವಲಂಬನೆಯನ್ನು ಹೊಂದಿರುವಂತಹ ಒಂದು ಜೀವಿಗಳದಾವ. ಹಾಗಾಗಿ ಏನ್ಪಾ ಅಂತ ಪ್ರಕೃತಿಯಲ್ಲಿ ಏನಾಗಿದ್ರೆ ಸಮತೋಲನವನ್ನ ಕಾಯ್ದುಕೊಳ್ಳಕ್ಕೆ ಇದರಿಂದ ಸಹಾಯಕಾಗಿದೆ. ಹಾಗಾಗಿ ಇಲ್ಲಿ ಹಾಲು ಮೊಟ್ಟೆ ಮಾಂಸ ಇವೆಲ್ಲಾ ಕೂಡ ಏನ್ಪಾ ಅಂತಂದ್ರೆ ಆಹಾರವನ್ನ ನಾವು ಸೇವನ ಇವುಗಳಿಂದ ಆಹಾರವನ್ನು ಏನು ನಾವು ಪಡೆದುಕೊಳ್ತೇವ್ರಿ ಅವುಗಳೆಲ್ಲ ಮಾಂಸಾಹಾರಿಗಳ ಅಂತ ಹೇಳಿ ನಾವು ಅದನ್ನ ಕರಿತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಅವುಗಳ ಎರಡೂ ವ್ಯತ್ಯಾಸಗಳ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಏನ್ಪಾ ಅಂದ್ರೆ ಸಸ್ಯ ಮೂಲಗಳು ಮತ್ತು ಪ್ರಾಣಿಗಳು ಅಂದ್ರೆ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳ ವ್ಯತ್ಯಾಸಗಳನ್ನು ನೀವು ಕಂಡ್ರಿ. ಹಾಗಾದ್ರೆ ಅವುಗಳನ್ನ ನಾವು ಪಟ್ಟಿ ಮಾಡುತ್ತಾ ಹೋದರೆ ಯಾವ ಆಹಾರ ಪದಾರ್ಥಗಳು ಯಾವ ಮೂಲದಿಂದ ಬಂದಿವೆ ಅನ್ನುವಂಥದ್ದು ಏನ್ಪಾ ಅಂದ್ರೆ ಇವತ್ತಿನ ದಿವಸ ಏನ್ಪಾ ಅಂತ ನಾವು ಇಲ್ಲಿ ತಿಳ್ಕೊಳ್ಳಂತ. ಅಂದ್ರೆ ಸಸ್ಯ ಮೂಲಗಳು ಯಾವ ಸಸ್ಯ ಮೂಲಗಳು ಮತ್ತು ಪ್ರಾಣಿ ಮೂಲಗಳು ಪ್ರಾಣಿ ಮೂಲಗಳ ಆಹಾರವನ್ನ ಆಹಾರದ ಪಟ್ಟಿ ಆಹಾರದ ಪಟ್ಟಿ ಅಂದ್ರೆ ಸಸ್ಯ ಮೂಲಗಳಿಂದ ನಾವು ಯಾವ ಆಹಾರವನ್ನು ನಾವು ಪಡೆದುಕೊಳ್ತೇವೆ ಮತ್ತು ಪ್ರಾಣಿ ಮೂಲಗಳಿಂದ ಯಾವ ಆಹಾರವನ್ನು ಪಡೆದುಕೊಳ್ತೇವೆ ಅನ್ನೋದ್ರಿಂದ ನಾವು ಇಲ್ಲಿ ಪಟ್ಟಿಯನ್ನ ಮಾಡುತ್ತಾ ಹೋದ್ರೆ ಇಲ್ಲಿ ಮೊದಲನೇ ಕಾಲದೊಳಗೆ ಆಹಾರ ಪದಾರ್ಥವನ್ನ ನೀವು ಬರ್ಕೊಳ್ಬೇಕು. ಆಹಾರ ಪದಾರ್ಥ ಎರಡನೇ ಕಾಲದೊಳಗೆ ಘಟಕಾಂಶಗಳನ್ನ ನೀವು ಬರ್ಕೋಬೇಕು. ಘಟಕಾಂಶಗಳು ಮೂರನೇ ಕಾಲದೊಳಗೆ ಸಸ್ಯ ಮೂಲ ಇದೆಯೋ ಅಥವಾ ಪ್ರಾಣಿ ಮೂಲ ಇದೆಯೋ ಅನ್ನುವಂಥದ್ದು ಈ ಒಂದು ಕಾಲದೊಳಗೆ ಬರೀಬೇಕು. ಇಲ್ಲಿ ಏನ್ಪಾ ಅಂತ ನೀವು ಹೆಚ್ಚಿಗೆ ಬರೀಬೇಕಾದ್ರೆ ಕ್ರಮ ಸಂಖ್ಯೆಗಳನ್ನ ಹಾಕೋಬಹುದು ನೀವು. ಇಷ್ಟೊಂದ ಕಾಲಮನ್ನು ಮಾಡಿದ್ರೆ ಇಲ್ಲಿ ಮೊದಲನೇದಾಗಿ ಏನ್ಪಾ ಅಂತ ನಾವು ಇಡ್ಲಿ ಅಂತ ಹೇಳಿ ನಾವು ಬರೆದೆವು. ಆಹಾರದ ಒಂದು ಪದಾರ್ಥ ಇಡ್ಲಿಯನ್ನ ನಾವು ಏನ್ಪಾ ಅಂತ ಬರೆದಿದ್ದಾದ್ರೆ ಇಡ್ಲಿಯನ್ನ ಮಾಡ್ಬೇಕಾದ್ರೆ ಏನನ್ನ ಬೇಕು, ಇಡ್ಲಿಯನ್ನ ನಾವು ತಯಾರಿಯನ್ನು ಮಾಡ್ಬೇಕಾದ್ರೆ ಬೇಕಾಗ್ತಕ್ಕಂಥ ಒಂದು ಆಹಾರದ ಘಟಕಾಂಶಗಳು ಯಾವುವು ಅನ್ನುವಂಥದ್ದು ನಾವು ನೋಡಿದಾಗ ಅಕ್ಕಿ ಬೇಕ್ರಿ, ಉದ್ದಿನ ಬೇಳೆ ಬೇಕು, ನೀರು ಬೇಕು ಮತ್ತು ಉಪ್ಪು ಬೇಕು. ಇಷ್ಟೆಲ್ಲ ಇದ್ದಾಗ ನಾವು ಇಡ್ಲಿಯನ್ನ ತಯಾರಿಯನ್ನ ಮಾಡಬಹುದು. ಹಾಗಾದ್ರೆ ಏನ್ಪಾ ಅಂತ ಇಡ್ಲಿಯನ್ನ ಮಾಡ್ಬೇಕಾದ್ರೆ ಅಕ್ಕಿ ಉದ್ದಿನ ಬೇಳೆ ನೀರು ಉಪ್ಪು
ಅಕ್ಕಿ ಅನ್ನುವಂತ ಒಂದು ಇಲ್ಲಿ ಆಹಾರದ ಒಂದು ಘಟಕಾಂಶವನ್ನು ತೆಗೆದುಕೊಂಡಾಗ ಅಕ್ಕಿಯನ್ನ ನಾವು ಸಸ್ಯ ಮೂಲನೆಯನ್ನ ಪಡೆದುಕೊಂಡಿದ್ದೇವೆ. ಅಕ್ಕಿಯನ್ನ ನಾವು ಪಡೆದುಕೊಳ್ಬೇಕಾದ್ರೆ ಸಸ್ಯ ಮೂಲನೆಯಲ್ಲಿ ಮುಖ್ಯ ಆಗಿರ್ತೈತಿ. ಉದ್ದಿನ ಬೇಳೆ ಅದು ಕೂಡ ಸಸ್ಯ ಮೂಲ. ನೀರು ಅನ್ನುವಂಥದ್ದು ಪ್ರಕೃತಿಯೊಳಗೆ ಏನಪ್ಪಾ ಅಂತ ನಮಗ ನೈಸರ್ಗಿಕವಾಗಿ ಸಿಗ್ತೈತಿ. ಉಪ್ಪು ಅನ್ನುವಂಥದ್ದು ಅದು ಸಹಿತ ನೈಸರ್ಗಿಕವಾದಂತದ್ದು. ಹಾಗಾದ್ರೆ ಏನಪ್ಪಾ ಅಂತಂದ್ರೆ ಇವೆರಡೂ ಏನಪ್ಪಾ ಅಂತಂದ್ರೆ ಅಕ್ಕಿ ಮತ್ತು ಉದ್ದಿನ ಬೇಳೆ ಏನಪ್ಪಾ ಅಂತಂದ್ರೆ ನಮಗ ಸಸ್ಯ ಮೂಲ ಆಗಿದೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಇವುಗಳ ಮೂಲ ಸಸ್ಯ ಮೂಲ ಅಂತ ಹೇಳಿದನ್ನ ನಾವಿಲ್ಲಿ ಬರೀಬಹುದು. ಇದೇನಪ್ಪಾ ಅಂತಂದ್ರೆ ಒಂದು ಆಹಾರದ ಒಂದು ಪದಾರ್ಥ ಇದೆ. ಎರಡನೇ ಉದಾಹರಣೆಯನ್ನ ನಾವು ತೆಗೆದುಕೊಂಡೆ ಅಂದ್ರೆ ಕೋಳಿ ಸಾರು. ಕೋಳಿ ಸಾರು ಅಂದ್ರೆ ಎಲ್ಲರಿಗೂ ಇಷ್ಟ ತಾನೆ. ಇಲ್ಲಿ ಕೋಳಿ ಸಾರನ್ನ ನಾವು ತಯಾರಿಯನ್ನ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಬೇಕು? ಮೊದಲು ಕೋಳಿ ಮಾಂಸ ಬೇಕು, ಹೌದಲ್ಲ? ಕೋಳಿಯ ಮಾಂಸ ಬೇಕು, ಆಮೇಲೆ ಎಣ್ಣೆ ಬೇಕು, ಆಮೇಲೆ ಶೇಂಗಾ ಕಾಳುಗಳು ಬೇಕು, ಮಸಾಲೆ ಪದಾರ್ಥಗಳು ಬೇಕು, ನೀರು ಬೇಕ್ರಿ, ಶುಂಠಿ ಪೇಸ್ಟ್ ಬೇಕ್ರಿ. ಎಲ್ಲಾ ಕೂಡ ಏನಪ್ಪಾ ಅಂದ್ರೆ ನಮಗಿಲ್ಲಿ ಕೋಳಿ ಸಾರನ್ನ ನಾವು ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಇವೆಲ್ಲ ಅವಶ್ಯಕ ಸಾಮಗ್ರಿಗಳು ಬೇಕು. ಇವು ಅಷ್ಟೇ ಅಲ್ಲ, ಇನ್ನೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಷ್ಟು ಹೆಚ್ಚಿಗೂ ಬೇಕಾಗ್ತಾವ, ಅವನ್ನೆಲ್ಲ ನಮಗೆ ನಾವು ಬರ್ದಿಲ್ಲ. ಆದ್ರೆ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ನಾವು ನೋಡೋದಾದ್ರೆ ಕೋಳಿ ಸಾರನ್ನ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಮಾಂಸವನ್ನ ನಾವು ತೆಗೆದುಕೊಂಡಿವಪ್ಪ ಅಂತಂದ್ರೆ ಈ ಮಾಂಸ ಅನ್ನುವಂಥದ್ದು ಇಲ್ಲಿ ಯಾವ ಮೂಲ ಆಗ್ತೈತಿ? ಇದು ಪ್ರಾಣಿ ಮೂಲ ಆಗ್ತೈತಿ. ಪ್ರಾಣಿ ಮೂಲ, ಪ್ರಾಣಿ ಮೂಲ ಆಗ್ತೈತಿ. ಮಾಂಸ ಅನ್ನುವಂಥದ್ದು ಪ್ರಾಣಿ ಮೂಲ. ಹಾಗಾದ್ರೆ ಏನಪ್ಪಾ ಅಂದ್ರೆ ಈ ಎಣ್ಣೆ ಒಂದು ಈ ಕಡೆ ಕೆಳಗಡೆನೆ ಬರಬಿಡ್ತೀನಿ. ಯಾಕಪ್ಪ ಅಂತಂದ್ರೆ ಮಾಂಸ ಒಂದು ಸಪರೇಟ್ ಏನಪ್ಪಾ ಅಂದ್ರೆ ಪ್ರಾಣಿ ಮೂಲ ಇತ್ತು, ಉಳಿದಿಲ್ಲ. ಇವೆಲ್ಲ ಸಸ್ಯ ಮೂಲ, ಉಳಿದಿದ್ದು ಶೇಂಗಾ ಕಾಳಾಗಿರ್ಬೋದು, ಮಸಾಲೆ ಪದಾರ್ಥಗಳು, ಆಮೇಲೆ ಶುಂಠಿ, ಇವೆಲ್ಲ ಎಣ್ಣೆ ಆಗಿರ್ಬೋದು. ಇವೆಲ್ಲ ನಮಗೇನ್ಪಾ ಅಂದ್ರೆ ಸಸ್ಯ ಮೂಲದಿಂದ ನಾವು ಪಡೆದುಕೊಳ್ತೇವೆ. ಹೀಗೆ ಮತ್ತಷ್ಟು ನೀವೇನ್ಪಾ ಅಂತ ಉದಾಹರಣೆಗಳನ್ನ ತೆಗೆದುಕೊಂಡ್ರೆ ಮತ್ತೇನಾದ್ರು ನೀವು ತಯಾರಿಯನ್ನ ಮಾಡಬೇಕಾದ್ರೆ ಯಾವ ಮೂಲದಿಂದ ಆಹಾರ ಪಡೆದುಕೊಳ್ತೇವೆ ಅನ್ನುವಂಥದ್ದು ನೀವಿಲ್ಲಿ ಬರ್ಕೋಬಹುದು. ಮಟನ್ ಅಂತ ಹೇಳ್ತೈತಿ, ಚಿಕನ್ ಮತ್ತು ಮಟನ್ ಅಂತ ಹೇಳಿ ಏನ್ಪಾ ಅಂದ್ರೆ ಎಲ್ಲರೂ ಕಾಮನ್ ಆಗಿ ಮಾತಾಡ್ತಿರ್ತಾರೆ. ಆ ಮಟನ್ ಅನ್ನ ನೀವು ತಯಾರು ಮಾಡ್ಬೇಕಾದ್ರೆ ಅಲ್ಲಿ ಕೂಡ ಏನ್ಪಾ ಅಂದ್ರೆ ಮಾಂಸವನ್ನ, ಒಂದು ಪ್ರಾಣಿಯ ಮಾಂಸವನ್ನ ಬಳಕೆಯನ್ನ ಮಾಡಿಕೊಂಡು ಅದಕ್ಕೆ ಬೇಕಾಗ್ತಕ್ಕಂತ ಒಂದು ಅವಶ್ಯಕ ಸಾಮಗ್ರಿಗಳು ಸಸ್ಯ ಮೂಲವನ್ನ ನಾವು ಆಧರಿಸಿ ಆ ಒಂದು ಮಟನ್ ಅನ್ನುವಂಥದ್ದು ಏನ್ಪಾ ಅಂದ್ರೆ ಆಹಾರವನ್ನ ನಾವು ಇಲ್ಲಿ ಮಾಡ್ಲಿಕ್ಕ ಸಾಧ್ಯ ಆಗ್ತೈತಿ. ಹಾಗಾಗಿ ಬೇರೆ ಬೇರೆ ಘಟಕಾಂಶಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಆಹಾರ ಪದಾರ್ಥಗಳನ್ನ ನಾವೇನ್ ಮಾಡ್ಬೇಕ್ರಿ, ಅವುಗಳ ಮೇಲೆ ಹೊಂದಿರುವಂತಹ ಒಂದು ಆಹಾರ ಪದಾರ್ಥಗಳು ಯಾವ ಅನ್ನುವಂಥದ್ದು ನಾವು ತಿಳಿದುಕೊಳ್ಬಹುದು. ಹೀಗೆ ಬೇರೆ ಬೇರೆ ಆಹಾರ ಪದಾರ್ಥಗಳ ಘಟಕಾಂಶಗಳನ್ನೆಲ್ಲಾ ಕೂಡ ಆಧರಿಸಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮನೆಯಲ್ಲಿ ಇವನ್ನೆಲ್ಲಾ ಕೂಡ ಏನಪ್ಪಾ ಅಂತಂದ್ರೆ ಆಹಾರ ಪದಾರ್ಥಗಳು, ಘಟಕಾಂಶಗಳು ಮತ್ತು ಮೂಲಗಳು ನಿಮಗೆ ನೆನಪಿರುವಂತಹ ಅಥವಾ ಗೊತ್ತಿರುವಂತಹ ಆಹಾರ ಪದಾರ್ಥಗಳ ಎಲ್ಲಾ ಒಂದು ಪಟ್ಟಿಯನ್ನ ನೀವು ಮಾಡ್ರಿ. ನಾಳೆ ದಿವಸ ಏನಪ್ಪಾ ಅಂತಂದ್ರೆ ಮತ್ತೆ ಈ ಒಂದು ಚಾನೆಲ್ ನಲ್ಲಿ ಭೇಟಿಯಾಗೋಣ. ಓಕೆ, ಬೈ ಬೈ.